ಲಕ್ಷ್ಮಿ. ನಮ್ಮ ಕೇಳುವ ಬರ್ತಾ ಇರೋದು, ಬರ್ಲಿ ಬರ್ಲಿ, ಬಾ 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 ಬಾ. ನಡ್ಕೊಂಡು ಹೋಗ್ತಿದ್ದ, ಕಾಲ್ ನೋವಲ್ವಾ? ಹಿಂದ್ಗಡೆ ಸೀಟ್ ಖಾಲಿ ಇದೆ, ಬಾ. ರಥದಲ್ಲಿ ಕರ್ಕೊಂಡೋದಾಗ ಕರ್ಕೊಂಡು ಹೋಗ್ತೀನಿ. ಮನುಷ್ಯತ್ವ ಇಲ್ದಿರೋ ಮನುಷ್ಯ ನೀನು. ಸುಮ್ನೆ ನನ್ನ ದಾರಿ ಗಡ್ಡ ಬರ್ಬೇಡ, ನಿನ್ ದಾರಿ ನಿನ್ ನೋಡ್ಕೊ. ನಿಂತ್ಕೊಳೆ, ಬಲ್ ಬಲ್. ಮರ್ಯಾದಿ ಕೊಟ್ರೆ ಮರ್ಯಾದಿ ಸಿಗುತ್ತೆ, ಮರ್ಯಾದಿ ಇಲ್ದೆ ಮಾತಾಡಿದ್ರೆ ನಾನ್ ಮಾತಾಡಲ್ಲ. ಪರವಾಗಿಲ್ಲ ಬಲ್ಬಲ್, ನೀನ್ ಬೆಣ್ಣೆ ತರ ಬಣ್ಣ ಮಾತ್ರ ಕಪ್ಪು ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನು ಕಬ್ಬನದ ತರ ಅಂತ ಗೊತ್ತಿರ್ಲಿಲ್ಲ. ಆ ಪಾರ್ವತಿ ಕಾಲ್ ಹಿಡಿದ್ರೆ ತಾಯಿ ಆಗ್ತಾಳೆ, ಕಾಡೋರ್ಗೆ ಕಾಳಿ ಆಗ್ತಾಳೆ. ಅಂದ್ರೆ ಏನಿವಾಗ ನೀನು ಕಾಳಿ ಆಗ್ತೀಯಾ? ನನ್ನ ಹೆಸರಲ್ಲೇ ಕಾಳಿ ಇದ್ದಾಳೆ ಕಣೆ. ಕಾಳಿಂಗ ನಾನು, ಕಾಳಿಂಗ. ನಿನ್ನ ಮದುವೆ ಆಗೋ ಎಲ್ಲ ಪರ್ಮಿಷನ್ ನನಗೆ ಸಿಕ್ಕಾಯ್ತು. ನನಗಿಂತ ಚೆನ್ನಾಗಿರೋ ಹುಡುಗ ಸಿಕ್ಕ ಅಂತ ಅವನ್ ಯಾವನ್ನ ಕಟ್ಕೊಳಕ್ ಹೋದೆ, ಇವಾಗ ಆ ಮದುವೆನ ಕ್ಯಾನ್ಸಲ್ ಆಯ್ತಂತೆ. ಈ ಮುಖನ್ ಯಾವನೇ ಮದ್ವೆ ಆಗ್ತಾನೆ, ಮದ್ವೆ ಆಗೋನು ಅಂದ್ರೆ ಕಾಳಿಂಗ ಒಬ್ನೇ. ಮರ್ಯಾದೆಯಿಂದ ಗಾಡಿ ಹತ್ತಿಯಾ ಅಥವಾ ಹೇಳ್ಕೊಂಡು ಹೋಗ್ಲಾ? ಮರ್ಯಾದೆಯಿಂದ ದಾರಿ ಬಿಡ್ಲಿಲ್ಲ ಅಂದ್ರೆ ಜೋರ ಕೂಗಿ ಜನರನ್ನ ಕರೆಸಿ ನಿನಗ್ ತಕ್ಕ ಶಾಸ್ತಿ ಮಾಡಿಸ್ತೀನಿ. ನಿನ್ನ ಕಟ್ಕೊಳೋ ನಾನು ಅಂತ ಹೇಳಿದ್ರೆ ಯಾವನೇ ಬಂದ್ ಮುಡ್ತಾನೆ? ಏಯ್ ಅತ್ತೆ ಗಾಡಿ, ಅತ್ತೆ ಗಾಡಿ. ಹೋಗೆ, ಅದೆಲ್ಲೋ ಐತೆ, ಹೋಗು. ನಿನ್ ಕುತ್ಕೆ ತಾಳಿ ಕಟ್ಟೋನು ನಾನೇ, ನನ್ನ ಪಕ್ಕ ಮಂಟಪದಲ್ಲಿ ಇರೋದು ನೀನೇ. ಹೆಣ್ಣನ್ನ ನಾನು ಅಭಿನಯ ಅಂತ ಹೇಳಲ್ಲ, ಶಕ್ತಿ ಇನ್ನೊಂದು ರೂಪನೇ ಹೆಣ್ಣು. ಕಾಳಿಂಗನಂತ ಕಿರಾತಕರು ತನ್ನ ಕೆಟ್ಟ ಆಸೆ ತೀರಿಸ್ಕೊಳ್ಳೋದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ, ಯಾವ ಹಂತಕ್ಕೆ ಬೇಕಾದರೂ ಹೋಗ್ತಾರೆ. ನಿಮ್ಮ ಸುತ್ತ ಶತ್ರುಗಳು ತುಂಬಿರುವಾಗ ನಾನು ಒಬ್ಳೇ ಎಲ್ಲನೂ ಅನುಭವಿಸ್ತೀನಿ ಅನ್ನೋದು ತಪ್ಪಾಗುತ್ತೆ. ನೀವು ನನ್ನನ್ನು ಮದುವೆ ಆಗಿ ಅಥವಾ ಬೇರೆ ಯಾರನ್ನಾದರೂ ಮದುವೆ ಆಗಿ, ಆದರೆ ಕಾಳಿಂಗನ ಕಣ್ಣು ನಿಮ್ಮ ಮೇಲಿದ್ದೇ ಇರುತ್ತೆ. ನಿಮ್ಮನ್ನು ಮದುವೆ ಆಗೋದಕ್ಕೆ ನಾನು ಒಪ್ಪಿಕೊಂಡೆ, ಅದರಿಂದ ಅವನ ಮದುವೆ ಮುರಿದೋಯ್ತು ಅನ್ನೋ ಸಿಟ್ಟು ಕಾಳಿಂಗನಿಗಿದ್ದೇ ಇರುತ್ತೆ. ಯಾವುದೋ ಒಂದು ಕೆಟ್ಟಗಳಿಗೆ ನಾವು ಯಾರು ಇಲ್ದಿರುವಾಗ ಆ ಕಾಳಿಂಗ ಬಂದು ನಿಮ್ ಕುತ್ತಿಗೆ ತಾಳಿ ಕಟ್ಟಿದ್ರೆ ಹಾಗೇನ್ ಮಾಡ್ತೀರಾ? ಆಚಾರ ವಿಚಾರ ಪದ್ಧತಿಗಳನ್ನ ಮೈಗೂಡಿಸ್ಕೊಂಡಿರೋ ನೀವು, ತಾಳಿ ಕಟ್ಟದವನು ಎಂತ ಕಟುಕನೆ ಆಗಿದ್ರು ಅವನ ಜೊತೆನೆ ಬಾಳ್ತೀನಿ ಅಂತ ನೀವು ಹೋಗ್ತೀರಾ? ಅವನ್ ಕೊಡೋ ಚಿತ್ರ ಹಿಂಸೆ, ನಿಮ್ ಚಿಕ್ಕಮ್ಮ ಕೊಡ್ತಿರೋ ಚಿತ್ರ ಹಿಂಸೆ, ಎರಡನ್ನು ತಡ್ಕೊಂಡು ನೀವು ಬಾಳ್ತೀರಾ? ನೀವು ಹಾಕೋ ಪ್ರತಿಯೊಂದು ಕಣ್ಣೀರ್ನ ಹನಿ ನಿಮ್ ತಂದೆ ಎದೆನ ಚಾಕು ತರ ಚುಚ್ತಾ ಇರುತ್ತೆ.
ನನ್ನ ಮದುವೆ ಆದ್ರೆ ನಿಮಗೆ ಜೀವನ ಪರ್ಯಂತ ಕಷ್ಟನೇ ಬರಲ್ಲ ಅಂತ ಅಲ್ಲ, ಆದ್ರೆ ಆ ಕಷ್ಟ ನೋವುಗಳಲ್ಲಿ ನಾನ್ ನಿಮ್ ಜೊತೆ ಆಗಿರ್ತೀನಿ. ನಾನ್ ಯಾವತ್ತೂ ನಿಮ್ಮನ್ನ ಒಂಟಿಯಾಗಿರೋದಕ್ ಬಿಡಲ್ಲ. ನಾನು ಯಾವಾಗ್ಲೂ ನಿಮ್ ಜೊತೆಯಾಗಿರ್ತೀನಿ ಅನ್ನೋ ಧೈರ್ಯ ನಿಮ್ ತಂದೆಯವ್ರಿಗೆ ಸಿಗೋ ಹಾಗೆ ಮಾಡ್ತಿರೋ, ಅಥವಾ ನನ್ ಮಗ್ಳು ಒಂಟಿಯಾಗೋದ್ಲು ಅವಳಿಗೆ ಯಾರೂ ಇಲ್ಲ ಅನ್ನೋ ನೋವಲ್ಲಿ ಕೊರಗೋ ಹಾಗೆ ಮಾಡ್ತಿರೋ, ನೀವೇ ನಿರ್ಧಾರ ಮಾಡಿ. ಕಾಳಿಂಗ ಅನ್ನೋ ವಿಷ ಸರ್ಪನ ನಾನು ಎದುರಿಸಬಲ್ಲೆ. ಇನ್ನು ನೀವು ಯೋಚನೆ ಮಾಡಿ ನೋಡಿ. ಮಾಮುದು, ಪ್ರತಿ ಸರ್ತಿ ನಿನಗೆ ಕಷ್ಟ ಬಂದಾಗ ಕಾಪಾಡೋಕೆ ನಿಮ್ಮಪ್ಪ ಇರಲ್ಲಮ್ಮ. ಹಾಗೆ ಪ್ರತಿ ಸರ್ತಿ ಆ ಪಾಪಿಗಳು ನಿನ್ಮೇಲೆ ಮುರ್ಕೊಂಡು ಬಿದ್ದಾಗ ಧ್ರುವಂತಂತ ದೇವರು ಪ್ರತ್ಯಕ್ಷ ಆಗಲ್ಲಮ್ಮ. ಆ ಪಾಪಿ ಕೈಗೆ ಸಿಕ್ಕಿ ನೆರಳೋದಕ್ಕಿಂತ ಸೌಂದರ್ಯ ಅವ್ರು ಆಡೋ ಚುಚ್ಚು ಮಾತುಗಳನ್ನ ಸಹಿಸ್ಕೊಳ್ಳೋದು ವಾಸಿ ಮಗಳೇ. ನೋಡು, ಧ್ರುವಂತಂತ ಗಂಡನ್ ನೋಡ್ಕೊಂಡು ನಿನ್ನ ನೋವನ್ನ ಮರಿಬಹುದು. ಇನ್ನು ಕಾಲ ಮಿಂಚಿಲ್ಲ ತಾಯಿ, ನನ್ನ ಮಾತು ಕೇಳು, ಚೆನ್ನಾಗಿ ಯೋಚನೆ ಮಾಡಿ ನೋಡು. ಡಾಕ್ಟರ್ ಧ್ರುವಂತ ಹತ್ರ ನಾನು ಮಾತಾಡ್ತೀನಿ. ಬದುಕು ನಿನ್ಗೆ ಇನ್ನೊಂದು ಅವಕಾಶ ಕಲ್ಪಿಸ್ಕೊಡ್ತಿದೆ, ಅದನ್ನ ದೂರ ಮಾಡ್ಕೋಬೇಡ. ಅದೃಷ್ಟ ಅನ್ನೋದು ಪದೇ ಪದೇ ನಿನ್ ಬಾಗಿಲಿಗೆ ಬಂದು ನಿಂತ್ಕೊಳ್ಳಲ್ಲ ಮಗಳೇ. ಆ ಕಾಳಿಂಗ ಅನ್ನೋ ವಿಷ ಸರ್ಪ ನಿನ್ನ ಕಚ್ಚೋದಕ್ಕೂ ಮೊದಲು ಡಾಕ್ಟರ್ ಧ್ರುವಂತ್ ಅವ್ರನ್ನ ಮದುವೆ ಆಗಮ್ಮ. ನಿಮ್ ತಂದೆ ಸಂತೋಷ ನಿಂತಿರೋದು ನೀನ್ ತಗೊಳ್ಳೋ ನಿರ್ಧಾರದ ಮೇಲೆ. ನಿನ್ ಧ್ರುವಂತ ಅವ್ರನ್ನ ಮದುವೆ ಮಾಡ್ಕೊಂಡ್ರೆ ನಿನ್ ತಂದೆ ನೆಮ್ಮದಿಯಿಂದನಾದ್ರೂ ಉಸಿರು ಬಿಡ್ತಾನೆ. ನೋಡು ಲಕ್ಷ್ಮಿ, ನಿನ್ ಜೀವನ ನೀನೇ ನಿರ್ಧಾರ ತಗೋಬೇಕು. ಯಾರ್ದೋ ಬಲವಂತಕ್ಕೆ ನಿನ್ ಮದ್ವೆ ಆಗ್ಬೇಡ. ಆದ್ರೆ ಅಣ್ಣನಾಗಿ ನಾನೊಂದು ಮಾತು ಹೇಳ್ತೀನಿ, ಧ್ರುವಂತ ಅಂತ ಗಂಡು ನಿನ್ಗೆಲ್ಲುಡ್ಕೋದು ಸಿಗಲ್ಲಮ್ಮ. ನಿನ್ನಿಂದ ಅವ್ರಿಗೆ ನೋವಾಗಲ್ಲ ಅಂತ ಅವರೇ ಹೇಳ್ತಿದ್ದಾರೆ, ಮತ್ತೆ ನೀನ್ ಯಾಕಮ್ಮ ನೋವು ಕೊಡ್ತೀನಿ ಅನ್ಕೊಂತಿದ್ಯಾ? ನೀನು ಆ ಕಾಳಿ ಮನೆಯಿಂದ ತಪ್ಸ್ಕೊಳ್ಳೋಕೆ ಧ್ರುವಂತ ಅವ್ರನ್ನ ಮದ್ವೆ ಆಗದೆ ಇದ್ರು ಬೇರೆ ಯಾರನ್ನಾದ್ರೂ ಮದ್ವೆ ಆಗ್ಲೇಬೇಕಲ್ಲ. ಆ ಬೇರೆ ಯಾರೋ ವ್ಯಕ್ತಿ ಮೇಲೆ ಕಾಳಿಂಗ ಆಕ್ರೋಶ ಬರಲ್ವಾ? ನೀನ್ ಮದ್ವೆ ಆಗೋ ಬೇರೆ ಯಾರೋ ಆ ವ್ಯಕ್ತಿನ ಆ ಕಾಳಿಂಗ ಸುಮ್ಮನೆ ಬಿಡ್ತಾನ? ಅಥವಾ ನೀನ್ ಮದ್ವೆ ಆಗೋ ಆ ಬೇರೆ ವ್ಯಕ್ತಿನ ಕಾಳಿಂಗ ಕೊಂದೇ ಬಿಡ್ತಾನೆ ಅಂತ ನೀನ್ ಮದ್ವೆ ಆಗ್ದಿರ ಇರ್ತೀಯ? ಇನ್ನು ಎಷ್ಟು ದಿನ ಅಂತ ಆ ಪಾಪಿ ಕಾಳಿಂಗನ ಕಣ್ಣಿಂದ ತಪ್ಸ್ಕೊಂಡು ಓಡಾಡ್ತಿರ್ತೀಯ? ಧ್ರುವಂತವ್ರ ಆಸರೆ ನಿನ್ಗಿದ್ರೆ ಅಂತ ಹತ್ತು ಕಾಳಿಂಗ ಬಂದ್ರೂ ನಿನ್ನ ಏನು ಮಾಡೋಕ್ಕಾಗೋದಿಲ್ಲ. ಆ ವಿಷ ಸರ್ಪದ ಹಲ್ಲನ್ನ ಕಿತ್ತು ಬುದ್ಧಿ ಕಲಿಸೋ ಶಕ್ತಿ ಧ್ರುವಂತವ್ರಿಗಿದೆ. ನನ್ನ ಕಣ್ಣಿಗೆ ಮನ್ನೆಡ್ಸ್ತೇನೆ, ಎಲ್ಲೋಗ್ತೀಯಾ? ಸಿಕ್ಕೇ ಸಿಕ್ತೀಯಾ? ನಿನ್ನ ಮದುವೆ ಆಗೋ ಗಂಡು ನಾನೇ. ಚಿನ್ನದಂತ ಮಾತಾಡೋರು ನಿಮ್ ಭಕ್ತಿ? ಅಯ್ಯೋ ಮೂದೇವಿ, ಆ ಸೌಂದರ್ಯ ಅವರು ಮೊದ್ಲು ಏನ್ ಹೇಳಿದ್ರು ಅಂತ ಹೇಳು, ನನ್ ಕೈ ಕಾಲೆ ಆಡ್ತಾ ಇಲ್ಲ. ಯಾಕೆ ಅಷ್ಟೊಂದ್ ಬೈದಲ್ಲಿದ್ಯಾ? ನಾನ್ ಹೇಳೋದನ್ನ ಕೇಳಿದ್ರೆ ಕುಣಿದು ಕುಪ್ಪಳಿಸ್ತೀಯಾ? ಶೂ, ಮಂಗ ನಂಗೆ ಆಡ್ಬೇಡ, ಅದೇನು ಅಂತ ಹೇಳು. ನಿಮ್ ಭಕ್ತಿ ಸೌಂದರ್ಯ ಅವರು ಆದಷ್ಟು ಬೇಗ ಲಕ್ಷ್ಮಿನ ಮದ್ವೆ ಆಗು ಅಂತ ಹೇಳಿದ್ರು. ಈಗ ಸ್ವಲ್ಪ ಹೊತ್ತಿನ ಮುಂಚೆ ನನ್ ಮೈನ ಒಂಟಿಯಾಗಿ ಹೋಗ್ತಾ ಇತ್ತು, ಬಾರೆ ನನ್ನ ರಥದಲ್ಲಿ ಕೂತ್ಕೊ ಅಂತ ಹೇಳಿದ್ರೆ ನನ್ ಕಣ್ಣಿಗೆ ಮಣ್ಣೆ ಹಚ್ಚಿಬಿಟ್ಟೋದ್ಲು. ಹೌದಾ? ಅಷ್ಟು ಕೊಬ್ಬ ಆ ಮೂದೇವಿಗೆ. ಬರ್ಲಿ ಮನೆಗೆ, ಕೈ ಕಾಲು ಕಟ್ಟಿ ಮೂಲೆಯಲ್ಲಿ ಕೂರಿಸ್ತೀನಿ, ನಿನ್ ತಾಳಿ ಕಟ್ಟಿ ಜಳ್ಕೊಂಡು ಹೋಗು. ಅದಕ್ಕೆ ಅಲ್ವಾ ನಿನಗೆ ಫೋನ್ ಮಾಡಿದ್ದು. ಆ ಸುಂದರಿ ಮನೆಗೆ ಬಂದಿದ ತಕ್ಷಣ ನನಗೆ ವಿಷಯ ತಿಳಿಸು. ಸರಿ.
ಹಲೋ ಮಾವ. ಹಲೋ ಅಳಿಯಂದ್ರೆ, ಕಡೆಗೂ ಭಗವಂತ ಕಂಡ್ಬಿಟ್ಬಿಟ್ಟ, ನಮ್ ಮುದ್ದು ಮನಸ್ಸಲ್ಲಿದ್ದೆಲ್ಲ ಶಂಕೆಯನ್ನು ದೂರ ಮಾಡ್ಬಿಟ್ಟ. ಅಂದ್ರೆ ಲಕ್ಷ್ಮಿ ಅವ್ರ ಮದ್ವೆಗೆ? ಹೌದು ಅಳಿಯಂದ್ರೆ, ಹೌದು. ನಮ್ ಮುದ್ದು ಮದ್ವೆ ಆಗೋದಕ್ಕೆ ಒಪ್ಕೊಂಡ್ಬಿಟ್ಟು. ಮಾವ, ಲಕ್ಷ್ಮಿ ಅವರಿಗೆ ನಾನು ಹೇಳಿದ ವಿಷಯನ ತಿಳಿಸಿದಿರ ತಾನೆ? ಯಾವ ವಿಷಯ ಹೇಳಿ ಅಂದ್ರೆ? ನಾನು ಈ ವಿಷಯನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದೇ ಕಾರಣಕ್ಕೋಸ್ಕರ ನಾನು ಮದುವೆ ಆಗ್ಬಾರ್ದು ಅನ್ನೋ ನಿರ್ಧಾರಕ್ಕೆ ಬಂದಿದ್ದೆ. ಅದಕ್ಕೋಸ್ಕರ ಈ ವಿಷಯ ಲಕ್ಷ್ಮಿ ಅವ್ರಿಗೆ ಗೊತ್ತಾಗ್ಲೇಬೇಕು. ಅಯ್ಯೋ, ಆ ವಿಷಯ ನಾಳೆ ಅಂದ್ರೆ ಮುದ್ದು ಗೊತ್ತಾಗಿದೆ ಅಳಿ ಅಂದ್ರೆ, ಅವಳು ಒಪ್ಕೊಂಡಿದ್ದಾಳೆ, ಯಾವ ಸಮಸ್ಯೆನೂ ಇಲ್ಲ. ಒಟ್ನಲ್ಲಿ ಅವಳು ನಿಮ್ಮನ್ನ ಮದ್ವೆ ಮಾಡ್ಕೊಂಡು ಚೆನ್ನಾಗಿ ನಗ್ನಗ್ತಾ ಬಾಳ್ಬೇಕು ಅಷ್ಟೇ. ಸರಿ, ಹಾಗಿದ್ರೆ ನಾನು ಆದಷ್ಟು ಬೇಗ ರಿಜಿಸ್ಟರ್ ಮ್ಯಾರೇಜ್ಗೆ ಅಪ್ಲೈ ಮಾಡ್ತೀನಿ. ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಅವ್ರನ್ನ ರಿಜಿಸ್ಟರ್ ಮ್ಯಾರೇಜ್ ಕೂಡ ಹಾಕ್ತೀನಿ. ಅಲ್ಲಿವರೆಗೆ ಅವ್ರು ಚಂದ್ರಮೋಹನ್ ಅವ್ರ ಮನೇಲೇ ಇರಲಿ. ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ಬೇಡಿ. ಅವ್ರು ಅಲ್ಲಿರೋ ವಿಷಯನ ನೀವು ಯಾರಿಗೂ ಹೇಳಬೇಡಿ, ನಿಮ್ಮ ಫ್ಯಾಮಿಲಿ ಅವರು ಕೂಡ. ಸರಿ, ಹಾಗಿದ್ರೆ ನೀವು ಧೈರ್ಯವಾಗಿರಿ, ಎಲ್ಲ ಸರಿ ಹೋಗುತ್ತೆ. ಸರಿ ಹೇಳಿ ಅಂದ್ರೆ. ಸರಿ, ಕಾಳಿಂಗನ ಹತ್ರ ಮಾತಾಡಿದ್ಯಾ? ಹ್ಞೂ ಕಣೆ, ಮಾತಾಡ್ದೆ. ಅವ್ನು ಎಳ್ಕೊಂಡು ಹೋಗುವಾಗ ಈ ಮೂದೇವಿ ಅವನ ಮುಖಕ್ಕೆ ಮಣ್ಣೆ ಹಚ್ಚಿದ್ಲಂತೆ. ಬರ್ಲಿ, ಅವ್ನ ಮೂದೇವಿ ಬಂದ ತಕ್ಷಣ ಕಾಳಿಂಗನ ಕಾಲ್ ಮಾಡಿ ಎಳ್ಕೊಂಡು ಹೋಗೋದಕ್ಕೆ ಹೇಳ್ತೀನಿ. ಮಾಮ್, ಮೊದ್ಲ ಕೆಲಸ ಮಾಡು. ಅವಳು ಯಾವುದೇ ಕಾರಣಕ್ಕೂ ನನ್ನ ಸರಿಸಮವಾಗಿ ಬದುಕಬಾರ್ದು. ಅವಳು ಕಾಳಿಂಗನ್ನೇ ಮದುವೆ ಆಗ್ಬೇಕು. ಮಾಮ್, ಅಪ್ಪ, ನಿಮ್ ಮಗಳು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೋದಳು, ಎಲ್ಲಿ ಹೋದ್ಲು? ನಿಮ್ಗೆ ಕೇಳ್ತಾ ಇರೋದು ಕಿವಿ ಕೇಳಿಸ್ತಾ ಇಲ್ವಾ? ಮನೇಲಿ ದಂಡಿ ಕೆಲಸ ಬಿದ್ದಿದೆ, ಯಾರು ಮಾಡ್ತಾರೆ? ದೇವಸ್ಥಾನ ಗುಡಿ ಅಂತ ಸುತ್ಕೊಂಡು ಕೂತಿದ್ದಾಳೆ ನಿಮ್ ಮಗಳು, ಮನೇಲಿ ಕೆಲಸ ಮಾಡ್ಬೇಕಾಗತ್ತೆ ಅಂತ. ಅಪ್ಪ, ಅಮ್ಮ ಕೇಳೋ ಪ್ರಶ್ನೆಗೆ ಉತ್ತರ ಕೊಟ್ಬಿಡಿ. ನೀವ್ ಹೀಗೆ ಸೈಲೆಂಟ್ ಆಗಿದ್ರೆ ಅಮ್ಮ ಹಠ ಬಿಡಲ್ಲ, ಮನೇಲಿ ಜಗಳ ಆಗ್ತಾನೆ ಇರುತ್ತೆ. ಏನೀಗ ಮುದ್ದು ಎಲ್ಲಿದ್ದಾಳೆ ಅಂತ ಗೊತ್ತಾಗ್ಬೇಕು ತಾನೆ? ಅವಳು ಊರಲ್ಲಿಲ್ಲ. ಏನು ಊರಲ್ಲಿಲ್ವಾ? ಅವಳು ಎಲ್ಲಿಗೆ ಹೋದ್ಲು? ಮದ್ವೆ ಕ್ಯಾನ್ಸಲ್ ಆಯ್ತಲ್ಲ, ತುಂಬಾ ನೋಂದ್ಕೊಂಡಿದ್ಲು. 2 ದಿವಸದ ಮಟ್ಟಿಗೆ ಫ್ರೆಂಡ್ ಊರಿಗೆ ಹೋಗಿ ಬರ್ತೀನಿ ಅಂತ ಹೋಗಿದ್ದಾಳೆ. ಮದ್ವೆ ಕ್ಯಾನ್ಸಲ್ ಆದ್ರೆ ನೋಂದ್ಕೊಳ್ಳೋದು ಯಾಕೆ? ಕಾಳಿಂಗ ಇಲ್ವಾ? ಸ್ವಲ್ಪ ಸುಮ್ಮನೆ ಇರ್ತೀಯ? ಅಪ್ಪ, ಅವಳಿಗೆ ಯಾವ ಫ್ರೆಂಡ್ಸ್ ಇದ್ದಾರೆ? ಅವಳು ಯಾವ ಫ್ರೆಂಡ್ ಮನೆಗೆ ಹೋಗಿದ್ದಾಳೆ? ನೋಡಮ್ಮ, ಅವಳು ಯಾವ ಫ್ರೆಂಡು, ಯಾವ ಊರು, ಅವಳು ಕುಲ ಗೋತ್ರನೆಲ್ಲ ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನನ್ನ ಮಗಳು ತುಂಬ ನೊಂದಿದ್ಲು, 2 ದಿವಸಕ್ಕೆ ಹೋಗಿ ಬರ್ತೀನಿ ಅಂದ್ಲು, ಕಳಿಸಿದ್ಲು ಅಷ್ಟೇ. ನೀವು ಹೇಳಿದ ತಕ್ಷಣ ನಂಬಿಡೋದಕ್ಕೆ ನಾವೇನು ಕಿವಿ ಮೇಲೆ ಹೂ ಇಟ್ಕೊಂಡಿದೀವ? ನೋಡಿ, ಮರ್ಯಾದೆಯಿಂದ ಹೇಳಿ, ಅವಳು ಎಲ್ಲಿದ್ದಾಳೆ, ಎಲ್ಲಿಗೆ ಹೋಗಿದ್ದಾಳೆ ಅಂತ. ಪ್ರಶ್ನೆ ಕೇಳಿದ್ರಿ, ಉತ್ತರ ಕೊಟ್ಟಿದ್ದೀನಿ. ನಂಬೋದು ಬಿಡೋದು ನಿಮ್ಮ ಕರ್ಮ. ಮಾಮ್, ಅಪ್ಪನ ಮಾತನ್ನ ನಂಬಕ್ಕಾಗಲ್ಲ. ಅವಳಿಗೆ ಯಾವ ಫ್ರೆಂಡ್ಸು ಇಲ್ಲ. ಕಾಲೇಜ್ ಬಿಟ್ಮೇಲೆ ಅವಳ ಮನೇಲಿ ತಾನೇ ಬಿದ್ದಿದ್ದು. ಹೌದು, ಇವ್ರ ಮಾತನ್ನ ನಂಬೋದಕ್ಕಾಗಲ್ಲ. ಅವಳು ಎಲ್ಲಿದ್ದಾಳೆ ಅಂತ ನಾವೇ ತಿಳ್ಕೊಳ್ಳೋಣ.
ನಮ್ಮ ಮುದ್ದು ತಪ್ಪು ನಿರ್ಧಾರ ತಗೊಂಡಿದ್ದಾಳೆ ಅಂತ ನನಗೆ ತುಂಬಾ ಭಯ ಆಗಿತ್ತು ಕಾವೇರಿ. ಆದ್ರೀಗ ಸರಿಯಾದ ನಿರ್ಧಾರ ತಗೊಂಡಿದ್ದಾಳೆ. ಇದರಿಂದ ಅವಳು ಬಾಳು ಬಂಗಾರ ಆಗತ್ತೆ, ನಮ್ಮ ಮುದ್ದು ಬಾಳು ಬಂಗಾರ ಆಗುತ್ತೆ ಕಾವೇರಿ. ಈ ನಿರ್ಧಾರದಿಂದ ನಿನ್ನ ಆತ್ಮಕ್ಕೆ ಶಾಂತಿ ನೆಮ್ಮದಿ ಸಿಗುತ್ತೆ ಕಾವೇರಿ. ಹಾಗೆ ನಿನ್ನ ಮಗಳಿಗೆ ಒಳ್ಳೆ ದಿನಗಳು ಶುರುವಾಗುತ್ತೆ. ಕಾವೇರಿ ಅಳಿಯಂದ್ರು ಫೋನ್ ಮಾಡಿದ್ದಾರೆ. ಹೇಳಿ ಅಳಿಯಂದ್ರೆ. ಮಾವ, ನಾಳೆ ಲಕ್ಷ್ಮಿ ಅವರ ಸ್ಕೂಲ್ ಡಾಕ್ಯುಮೆಂಟ್ಸ್, ವೋಟರ್ ಐ ಡಿ, ಆಧಾರ್ ಕಾರ್ಡ್ ಮತ್ತೆ ಬರ್ತ್ ಸರ್ಟಿಫಿಕೇಟ್ ಬೆಳಿಗ್ಗೆನೆ ತಂದ್ಕೊಡಿ, ನಾಳೆ ರಿಜಿಸ್ಟರ್ ಆಫೀಸ್ಗೆ ಸಬ್ಮಿಟ್ ಮಾಡಬೇಕು. ಆಗ್ಲಿ ಅಳಿಯಂದ್ರೆ, ನಾಳೆನೆ ಎಲ್ಲ ತಗೊಂಡು ಬರ್ತೀನಿ. ಸರಿ ಮಾವ, ಗುಡ್ ನೈಟ್. ಗುಡ್ ನೈಟ್. ರಿಜಿಸ್ಟ್ರಾರ್ ಮದುವೆ, ನೂರಾರು ಜನರನ್ನ ಕರೀತಿಲ್ಲ, ಊಟ ಹಾಕಿಸ್ತಿಲ್ಲ ಅನ್ನೋದೊಂದು ಬಿಟ್ರೆ, ನಿನ್ನ ಮಗಳಿಗೆ ಒಳ್ಳೆ ಗಂಡನ್ನೇ ದೇವರು ಕರುಣಿಸಿದ್ದಾನೆ ಕಾವೇರಿ. ಆದಿ, ಐಶು, ಕಾಸ್ಟ್ಯೂಮ್ ಡಿಸೈನರ್, ಇನ್ವಿಟೇಷನ್ ಪ್ರಿಂಟ್ ಮಾಡೋದಕ್ಕೆ, ಮೆಹಂದಿ ಮತ್ತೆ ಈವೆಂಟ್ ಮ್ಯಾನೇಜ್ಮೆಂಟ್ ಎಲ್ಲರೂ ಬಂದಿದ್ದಾರೆ. ಇವತ್ತು ಇವರೆಲ್ಲರೂ ಫೈನಲೈಸ್ ಆಗಬೇಕು. ಮೇಡಮ್, ನನ್ನ ಹತ್ರ ತುಂಬ ಡಿಸೈನ್ಸ್ ಇದೆ, ಅವೆಲ್ಲ ಇನ್ನೂ ಮಾರ್ಕೆಟಿಗೆ ಬಂದಿಲ್ಲ, ನೀವು ಒಂದ್ಸರಿ ನೋಡಿ. ಅಲ್ಲ, ಡಿಸೈನ್ ಸೆಲೆಕ್ಟ್ ಮಾಡೋ ಟೈಮಲ್ಲಿ ಧ್ರುವಂತ್ ಅವ್ರು ಇದ್ದಿದ್ರೆ ಚೆನ್ನಾಗಿರ್ತಾಯ್ತಲ್ವಾ? ಧ್ರುವಂತ್ಗೂ ಬರೋದಕ್ಕೆ ಹೇಳಿದ್ದೀನಿ, ಇನ್ನೇನು ಬರ್ತಾನೆ ನೋಡು. ಬಂದೇ ಬಿಟ್ಟ ಬ್ರೋ. ಕರೆಕ್ಟಾಗಿ ಕಾಸ್ಟ್ಯೂಮ್ ಸೆಲೆಕ್ಟ್ ಮಾಡೋ ಟೈಮ್ಗೆ ಬಂದಿದ್ಯಾ? ಇಷ್ಟೊತ್ತು ಐಶು ನಿನ್ನ ಬಗ್ಗೆನೇ ಹೇಳ್ತಿದ್ಲು, 100 ವರ್ಷ ಆಯಸ್ಸು. ಬಾ ಬಾ ಬಾ, ಕೂತ್ಕೋ. ಧ್ರುವಂತ್, ಲಾಸ್ಟ್ ಟೈಮ್ ಈವೆಂಟ್ ಮ್ಯಾನೇಜ್ಮೆಂಟ್ಗೆ ವಹಿಸಿದ ಹಾಗೆ ಈ ಸತಿನೂ 2 ಈವೆಂಟ್ ಮ್ಯಾನೇಜ್ಮೆಂಟ್ ಗ್ರೂಪ್ನ ಕಾಂಟ್ಯಾಕ್ಟ್ ಮಾಡಿದ್ದೆ. ಅದರಲ್ಲಿ ಮೊದಲನೇ ಗ್ರೂಪೇ ಇವರು. ಮೊದಲು ಕಾಸ್ಟ್ಯೂಮ್ಸ್ನ ಫೈನಲೈಸ್ ಮಾಡಿಬಿಡೋಣ. ಓಕೆ, ತಗೊಳ್ಳಿ, ಫೈನಲೈಸ್ ಆಗಿದೆ. ಮೇಡಮ್, ಲೇಟೆಸ್ಟ್ ಡಿಸೈನ್ ಮಾಡಿರೋ ವೆಡ್ಡಿಂಗ್ ಕಾರ್ಡ್ಸ್ಗಳು ತಂದಿದ್ದೀನಿ, ಒಂದ್ಸಲ ಚೆಕ್ ಮಾಡಿ ಮೇಡಮ್. ಎಕ್ಸ್ಕ್ಯೂಸ್ ಮೀ, ಒಂದ್ ನಿಮಿಷ. ಈ ಕಾರ್ಡ್ ಚೆನ್ನಾಗಿದೆ ಅಲ್ವಾ? ನಾನು ಡಿಸೈನ್ ಮಾಡಿರೋ ಕಾರ್ಡಿಗೆ ಆಲ್ಮೋಸ್ಟ್ ಹತ್ರ ಆಗುತ್ತೆ. ನನಗೆ ಯಾಕೋ ಇದು ತುಂಬಾ ಇಷ್ಟ ಆಯಿತು. ನನಗೂ ಇಷ್ಟ ಆಯಿತು ಆದಿ. ಧ್ರುವಂತ್ ಅವರು, ನನಗೆ ಕಾರ್ಡ್ ತುಂಬ ಇಷ್ಟ ಆಯಿತು, ನೀವು ಒಂದ್ಸಲ ನೋಡಿ. ಇಲ್ಲ ಇಲ್ಲ ಇಲ್ಲ, ಈ ಕಾರ್ಡನ್ನು ಧ್ರುವಂತ್ ಅವರೇ ನೋಡಬೇಕು. ಐಶು ಸೆಲೆಕ್ಟ್ ಮಾಡಿದಾಳಂದ್ರೆ
ಸೂಪರ್ ಆಗಿರುತ್ತೆ, ಎಲ್ಲಿ ಕೊಡು ನೋಡೋಣ. ಆದಿ, ನೀನ್ ಸೆಲೆಕ್ಟ್ ಮಾಡಿದ್ಯಲ್ವಾ, ಅದ್ ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ. ಪರವಾಗಿಲ್ಲ, ಅದು ಹೇಗಿದೆ ಅಂತಾದ್ರೂ ನೋಡ್ತೀನಿ ಕೊಡು. ಇಲ್ಲ ಆದಿ, ಇದು ಚೆನ್ನಾಗಿಲ್ಲ, ಇದೇ ಚೆನ್ನಾಗಿದೆ. ಆದಿತ್ಯ ಅವ್ರೆ, ನಿಮ್ ಬ್ರದರ್ಗೆ ಇಷ್ಟ ಇಲ್ಲ ಅಂತಂದ್ಮೇಲೆ ಸುಮ್ಮನೆ ಯಾಕೆ ಫೋರ್ಸ್ ಮಾಡ್ತಾ ಇದ್ದೀರಾ? ಹೋಗ್ಲಿ ಬಿಡಿ. ಕಾರ್ಡ್ ಸೆಲೆಕ್ಷನ್ ಆಯ್ತಾ? ಹಾಂ ಮ್ಯಾಮ್, ಎಲ್ಲ ಸೆಲೆಕ್ಷನ್ ಆಯಿತು. ನಾನೊಂದು ಸೆಲೆಕ್ಟ್ ಮಾಡಿದೆ, ಐಶು ಒಂದು ಸೆಲೆಕ್ಟ್ ಮಾಡಿದ್ಲು. ನಾನು ಸೆಲೆಕ್ಟ್ ಮಾಡಿದ್ದು ಬ್ರೋ ಒಪ್ಕೊಂಡ, ಐಶು ಮಾಡಿದ್ದು ಬೇಡ ಅಂದ. ಐಶು ಸೆಲೆಕ್ಷನ್ ಚೆನ್ನಾಗೇ ಇರುತ್ತಲ್ಲ. ಎಲ್ಲಿ ಕಾರ್ಡ್ ತೋರಿಸು. Thank you.